ಕೊಪ್ಪಳ ಜಿಲ್ಲೆಯ ಕುಷ್ಟಿ ತಾಲೂಕಿನ ತವರಿಗೆರೆ ಹೋಬಳಿಯಲ್ಲಿ ಬರತಕ್ಕಂಥ ಗರ್ಜಣ ಗ್ರಾಮದಲ್ಲಿ ನಾವು ಕೇವ ಕಂಪನಿಯ ಪ್ರಾಡಕ್ಟ್ ಅನ್ನು ಬಳಸಿದ್ದೇವೆ. ಈ ಚಿಲ್ಲಿಗೆ ಏನಪ್ಪ ಅಂತಂದರೆ ನಾವು ಬಳಸಿರ್ತಕ್ಕಂಥ ಪ್ರಾಡಕ್ಟ್ ಯಾವಪ್ಪ ಅಂತಂದರೆ ಅಗ್ರಿ 80+ ಮತ್ತು ಅಗ್ರಿ NPK ಅಂತ ಮಲ್ಟಿ ನ್ಯೂಟ್ರಿಷನ್ ಅಂತೇಳಿ ನ್ಯೂಟ್ರಿಯೇಟು, ನಂತರ ಫ್ಲವರ್ ಬೋನು. ಈ ಮೂರು ಪ್ರಾಡಕ್ಟನ್ನು ಬಳಸಿದ ನಂತರ ನಾವು ಈಗಾಗಲೇ ನೋಡ್ಬೋದು. ಈಗ ನಾವು ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನಮಗೆ ಬೆಳೆಗೆ ಕಾಣತಕ್ಕಂಥದ್ದು ಈ ಚಿಲ್ಲಿ ಮೆಣಸಿನಕಾಯಿ ಅಂತ ಹೇಳ್ಬೋದು. ಅಗ್ದಿ 35 ಡೇಸ್ ಇರತಕ್ಕಂಥ ಬೆಳೆ ಇದು. ಈಗ ಆಲ್ರೆಡಿ ನಿಮ್ಗೆ ಕಣ್ಣು ಕಾಣ್ತದೆ ಎಷ್ಟು ಕ್ಯೂರ್ ಆಗಿದೆ ಮತ್ತು ಎಷ್ಟು ಗ್ರೀನ್ ಎವ್ರಿಗ್ರೀನ್ ಆಗಿದೆ ಕಾಣ್ತಾ ಇದೆ. ಬಟ್ ಒಳ್ಳೆ ರಿಸಲ್ಟ್ ಇದೆ. ರೈತರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ನಾನು ಇದೇ ಈ ಪ್ರಾಡಕ್ಟನ್ನು ಬಳಸೋದ್ರಿಂದ ಅತಿ ಹೆಚ್ಚು ಅಧಿಕ ಇಳುವರಿ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು ಮೂರು ಐಟಮ್ಸು. ಬಟ್ ಚಿನ್ನಕಾಯಿಗೆ ಗಿಡಕ್ಕೆ ಬೆಳೆಸಿದಂಥ ನಂತರ ನಾವು ಇಲ್ಲಿ ನೋಡ್ಬೋದು. ಈಗ ಆಲ್ರೆಡಿ ನಿಮ್ಗೆ ಕಣ್ಣಿಗೆ ಕಾಣತಕ್ಕಂಥ ದೃಶ್ಯ ಈಗ ಆಲ್ರೆಡಿ ಇದು ಯಾವುದೇ ಕಾರಣಕ್ಕೂ ಫೇಕ್ ಅಲ್ಲ, ರಿಸಲ್ಟ್ ಪರ್ಟಿಕ್ಯುಲರ್ ಆಗಿದೆ. ಬಟ್ ಒಳ್ಳೆ ಎವ್ರಿಗ್ರೀನ್ ಆಗಿದೆ ಮತ್ತು ನೋಡೋಕ್ಕೆ ಒಳ್ಳೆ ಲುಕ್ ಆಗಿದೆ, ಯಾವುದೇ ಮುಟ್ಟಿ ರೋಗ ಏನಿಲ್ಲ, ಒಳ್ಳೆ ಸೂಪರ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಇದಕ್ಕೆ ಬಳಸಿದ ನಂತರ ನಾವು ಇಲ್ಲಿ ನಾವು ಕಾಕಡ ಅಂತೇಳಿ ಹೂವನ್ನು ಹಾಕಿದ್ದೀವಿ ಸರ್, ಇದಕ್ಕೆ ಸಮೇತ ನಾವು ಅದೇ ರಿಸಲ್ಟ್ನ ಬಳಸಿದ್ದೆ. ಒಳ್ಳೆ ಚೆನ್ನಾಗಿ ಎವ್ರಿಗ್ರೀನ್ ಆಗಿದೆ ಹೇಳಕ್ಕೆ, ಬಟ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಂತರ ಇದಕ್ಕೆ ನಾವು ಫ್ಲವರ್ ಬೋನು ಸಹ ಬೆಳೆಸಿದ್ದೀವಿ ಚೆಂಡು ಹೂವಕ್ಕೆ. ಬಟ್ ಇದಕ್ಕೆ ಸಹ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೋಟಲ್ ಹೇಳ್ಬೇಕಂತಂದರೆ ಕೇವ್ ಪ್ರಾಡಕ್ಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.